ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕೆಂಪು ಬಾಳೆಹಣ್ಣಿನಿಂದ ಸ್ವೀಟ್ ಬೋಂಡನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ 10 ರಿಂದ 15 ಕೆಂಪು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಈ ಬಾಳೆಹಣ್ಣು ಬಂದು ಈ ರೀತಿ ಬೋಂಡಗಳನ್ನೆಲ್ಲ ಮಾಡಬೇಕಾದ್ರೆ ಹಣ್ಣು ತುಂಬಾ ಹಣ್ಣಾಗಿರಬೇಕು, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಬಾಳೆಹಣ್ಣಿನ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆನ ತೆಗೆಯೋದಕ್ಕಿಂತ ಮುಂಚೆ ಅದರೊಳಗಡೆ ಹಾಗೇ ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಅದು ತುಂಬಾ ಈಸಿ ಆಗುತ್ತೆ. ಮತ್ತೆ ನಾವು ಕೊನೆಯಲ್ಲಿ ನಾವು ಮ್ಯಾಶ್ ಮಾಡ್ಕೊಳ್ತೀವಿ ನೋಡಿ, ಆವಾಗ ಈಸಿ ಆಗುತ್ತೆ. ಓಕೆ, ಇವಾಗ ನಾನು ಈ ಬಾಳೆಹಣ್ಣನ್ನು ಫುಲ್ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡು ಆಗಿದೆ, ಸೊ ಇವಾಗ ಕಾಣಿಸ್ತಾ ಇರ್ಬೋದು ಹೀಗೆ ಬಂದಿದೆ ನೋಡಿ. ಇವಾಗ ಇದಕ್ಕೆ ನಾನು 1/2 ಟೀಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ತೆಂಗಿನ ತುರಿ, 1/2 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್. ನಂತರ ರೈಸ್ ಫ್ಲೋರನ್ನು ತೊಗೊಳ್ಬೇಕು. ನೀವು ಯಾವ ಪ್ರಮಾಣದಲ್ಲಿ ಬಾಳೆಹಣ್ಣಿನ ಪ್ಯೂರಿಯನ್ನು ತೊಗೊಂಡಿರ್ತೀರೋ ಅದರ 1/2 ಪ್ರಮಾಣದಷ್ಟು ನೀವು ರೈಸ್ ಫ್ಲೋರನ್ನು ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ರೆಡ್ ಬನಾನ ಬಂದು ಡ್ಯಾಂಡ್ರಫ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಈ ರೆಡ್ ಬನಾನ ಪ್ಯೂರಿನ ಕೊಕೊನಟ್ ಆಯಿಲ್ ಜೊತೆ ಹೇರ್ ಮಾಸ್ಕ್ ರೀತಿ ಅಪ್ಲೈ ಮಾಡಿದರೆ ಡ್ಯಾಂಡ್ರಫ್ ಬೇಗನೆ ಹೋಗುತ್ತೆ. ಓಕೆ, ಇದನ್ನು ಇವಾಗ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹೀಗೆ ಇಡಬೇಕು. ನಾನಿಲ್ಲಿ ಎಲ್ಲ ರೈಸ್ ಫ್ಲೋರನ್ನು ಸಹ ಆ್ಯಡ್ ಮಾಡಿದ್ದೀನಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇದನ್ನು ಇವಾಗ ಒಂದು 5 ನಿಮಿಷ ಹೀಗೆ ಇಡೋಣ. ಇವಾಗ ನಾನು ಒಂದು ಪ್ಯಾನ್ನಲ್ಲಿ ಆಯಿಲನ್ನು ಕಾಯಲಿಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ನಾನಿಲ್ಲಿ ಕೈಯಲ್ಲಿ ಈ ರೀತಿ ಬಿಡ್ತಾ ಇದ್ದೀನಿ ಎಣ್ಣೆಗೆ. ನೀವು ಬೇಕಿದ್ದರೆ ಸ್ಪೂನನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಹೀಗೆ ಎಲ್ಲ ಹಿಟ್ಟನ್ನು ಎಣ್ಣೆಗೆ ಬಿಟ್ಟಾದಮೇಲೆ ಸುಮಾರು ಒಂದು 5 ರಿಂದ 6 ನಿಮಿಷದವರೆಗೂ ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಇವಾಗ ಆಗಿದೆ ನೋಡಿ. ಇದನ್ನು ಇವಾಗ ನಾನು ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಒಂದು 2-3 ಸಲ ಮಾಡಿದರೆ ಕೆಂಪು ಬಾಳೆಹಣ್ಣಿನ ಬೋಂಡ ರೆಡಿ ಆಗುತ್ತೆ. ನಮ್ಮ ಕೊಡಗಿನಲ್ಲಿ ಏಲಕ್ಕಿ ಬಾಳೆ ಅಂತಾರೆ ನೋಡಿ, ಆ ಬಾಳೆಯಿಂದನೂ ಸಹ ಮಾಡ್ತಾರೆ. ಅದಕ್ಕೆ ಕೊಡಗಿನಲ್ಲಿ ಒಂದು ಹೆಸರಿದೆ, ಬಾಳೆ ನುರ್ಕ್ ಅಂತೇಳಿ. ಸೊ ಅದು ಕೊಡಗಿನಲ್ಲಿ ತುಂಬಾ ಫೇಮಸ್. ಓಕೆ, ಇವಾಗ ಇದು ರೆಡಿಯಾಗಿದೆ ನೋಡಿ, ಕಲರ್ಫುಲ್ ಚೇಂಜ್ ಆಗಿದೆ. ಸೊ ಹೀಗೆ ಬರಬೇಕು. ಹೀಗೆ ಎಲ್ಲವನ್ನೂ ಸಹ ಮಾಡಿದರೆ ಆಯಿತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಕೆಂಪು ಬಾಳೆಹಣ್ಣಿನ ಬೋಂಡ ಹೇಗೆ ಮಾಡೋದು ಅಂತೇಳಿ. ಸೇಮ್ ಬಾಳೆಹಣ್ಣಿನ ಕಲರೇ ಇದೆ, ಹಾಗೆಯೇ ತುಂಬ ಸಾಫ್ಟಾಗಿ ಬಂದಿದೆ ಕೂಡ ನೋಡಿ. ಹಾಗಾದರೆ ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.